ನೀವು ನೋಡ್ತಾ ಇರೋದು ಪೆಡಸ್ಟಲ್ಲ, ಓಕೆನಾ? ಪೆಡಸ್ಟಲ್ ಬಾಟಮಲ್ಲಿ ಫುಟಿಂಗ್ಸ್ ಇರುತ್ತೆ, ಫುಟಿಂಗ್ಸ್ ಕೆಳಗಡೆ ಪಿ ಸಿ ಸಿ ಇರುತ್ತೆ. ಎಂಟೈರ್ ಎಸ್ಕವೇಷನ್ನ ಪ್ಲ್ಯಾಂಡ್ ಆಗಿ ಮಾರ್ಕ್ ಮಾಡ್ಕೊಂಡು ಎಸ್ಕವೇಟ್ ಮಾಡಿ ಪ್ರಿಸೈಸ್ಡ್ ಸೈಜ್ಗೆ. ಇಫ್ ವಿ ಆರ್ ಹ್ಯಾವಿಂಗ್ ಎ ಫುಟಿಂಗ್ ವಿಡ್ತ್ ಆಫ್ 0.5 meter ಆರ್ 0.8 meter ಎಕ್ಸಾಕ್ಟಾಗಿ ಅಷ್ಟೇ ಕಟ್ ಮಾಡ್ತೀವಿ, ಬಿಕಾಸ್ ಮೋರ್ ದೆನ್ ನಮ್ಗೆ ರಿಕ್ವೈರ್ಡ್ ಕಟ್ ಮಾಡಿದ್ರು ಇಟ್ಸ್ ಎ ಲಾಸ್ ಆಫ್ ಟೈಮ್. ಓಕೆ, ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಪ್ರಿಸೈಸಾಗಿ ಕಟ್ ಮಾಡಿ, ಈವನ್ ಇನ್ನರ್ ಸ್ಪೇಸಸ್ನ ನಾವು ಕಟ್ ಮಾಡಿಲ್ಲ, ಹಾಗೆ ರಿಟೈನ್ ಮಾಡ್ಕೊಂಡಿದ್ದೀವಿ. ಈಗ ಬೌಂಡ್ರಿ ಹೀಗಿದೆ ಅಂತಂದರೆ ಈಗ ಎಷ್ಟು ಬೇಕು ಅಷ್ಟೇ ಮಾರ್ಕ್ ಮಾಡ್ಕೊಂಡು 0.5 ಫುಟಿಂಗ್ ಇರುತ್ತೆ, 0.5 ಎಕ್ಸಾಕ್ಟಾಗಿ ಮಾರ್ಕ್ ಮಾಡ್ಕೊಂಡು ಅಷ್ಟೇ ನೀಟಾಗಿ ಕಟ್ ಮಾಡಿ ಸೆಂಟ್ರ್ ಸಾಯಿಲ್ನ ಎಸ್ಕವೇಟು ಮಾಡಿದೆ, ಬ್ಯಾಕ್ ಫಿಲ್ಲಿಂಗು ಮಾಡಿದೆ. ವಿ ಕ್ಯಾನ್ ಸೇವ್ ದ ಮನಿ. ಓಕೆ, ಎಸ್ಕವೇಟ್ ಮಾಡಿ ಪಿ ಸಿ ಸಿ ಹಾಕ್ತೀವಿ ಮಾರ್ಕಿಂಗ್ ಪ್ರಕಾರ. ಅದಾದಮೇಲಿಂದ ವಿ ಯೂಸ್ ಟೋಟಲ್ ಸ್ಟೇಷನ್. ಟೋಟಲ್ ಸ್ಟೇಷನ್ ನೀವು ಆಪ್ರೇಟ್ ಮಾಡಿರ್ತೀರಲ್ಲ, ಟೋಟಲ್ ಸ್ಟೇಷನ್ ಪ್ರಕಾರ ಮಾರ್ಕಿಂಗ್ ಆಗುತ್ತೆ. ಮಾರ್ಕಿಂಗ್ ಆಗಿ ಫುಟಿಂಗ್ ಫಸ್ಟ್ ಆಗುತ್ತೆ. ಫುಟ್ಟಿಂಗು ಮತ್ತು ಪೆಡಸ್ಟಲ್ನ ಎರಡನ್ನೂ ಅಟ್ ಎ ಟೈಮ್ ಕ್ಯಾಸ್ಟ್ ಮಾಡ್ಬೋದು ಆರ್ ಇನ್ ಡಿಫ್ರೆಂಟ್ 2 days. ಇಫ್ ಯು ಕ್ಯಾಸ್ಟ್ ಫುಟ್ಟಿಂಗ್ ಟುಡೇ, ವಿ ಕ್ಯಾನ್ ಕ್ಯಾಸ್ಟ್ ಪೆಡಸ್ಟಲ್ ಟುಮಾರೋ. ಓಕೆ, ಇಟ್ಸ್ ಅ ಸಿಂಪಲ್. ಆ್ಯಂಡ್ ಇನ್ ಫುಟ್ಟಿಂಗಲ್ಲೇ ನಮ್ಮ ಪೆಡಸ್ಟಲ್ ಆಗ್ತಾ ಇರ್ಬೇಕಾದ್ರೆ ಲ್ಯಾಪಿಂಗ್ ಲೆಂತ್ಗಳು ಏನಿರುತ್ತೆ ಕ್ಯಾಲ್ಕುಲೇಷನ್ ಮಾಡಿ ಲ್ಯಾಪಿಂಗ್. ಹಿಯರ್ ವಿ ಆರ್ ಯೂಸಿಂಗ್ ವರ್ಟಿಕಲ್ ರಾಡ್ಸ್ ಆಫ್ 10 IR. ಓಕೆ, 10 IR ಉಪಯೋಗಿಸಿದಾಗ ನಮಗೆ ಲ್ಯಾಪಿಂಗ್ ಲೆಂತ್ ಬಂದ್ಬಿಟ್ಟು ಎಷ್ಟಿರುತ್ತೆ, ಹೌ ಮೆನಿ ಟೈಮ್ಸ್ ಆಫ್ ಡಯ, 47 50 52, ವಾಟ್ ಎವರ್ ಮೇ ಬಿ, 50 times ಆಫ್ ಡಯ ನಮಗೆ ಯೂಸ್ ಮಾಡ್ತೀವಿ. ಹಾಫ್ ಎ ಮೀಟರ್ ಲೆಂತ್ ಆಗಿ ಸಮ್ ವೇರ್ ವಿ ಆರ್ ಪ್ರೊವೈಡಿಂಗ್ ಎಕ್ಸ್ಟ್ರಾ ರಾಡ್ಸ್ ಅಟ್ ಅ ಹೈಯರ್ ಲೆವೆಲ್. ಓಕೆ, ಕ್ಯಾನ್ ಯು ರೆಕಗ್ನೈಸ್? ಏನಕ್ಕೆ ಬಿಟ್ಟಿದ್ದೀವಿ ಅಂತಂದರೆ ಸಿಲ್ ಲೆವೆಲ್ ತನಕ ಮತ್ತೆ ಲ್ಯಾಪಿಂಗ್ ಕೊಟ್ಟರೆ ವೇಸ್ಟ್ ಆಗುತ್ತೆ. ಸೊ ಅವಾಯ್ಡ್ ಮಾಡಲಿಕ್ಕೆ ವಿಲ್ ಪ್ರೊವೈಡ್ ಸ್ಟೀಲ್ ಅಪ್ ಟು ದಟ್ ಲೆವೆಲ್. ಸಮ್ ಯುಟಿಲಿಟಿ ಪೋರ್ಷನ್ಸ್ಗಳನ್ನ, ಯುಟಿಲಿಟಿ ಪೋರ್ಷನ್ಸ್ ಇಲ್ಲ, ಈವನ್ ವಿ ಕ್ಯಾನ್ ಪ್ರೊವೈಡ್ ಆರ್ ಸಿ ಸಿ ದೇರ್ ಆರ್ ವಿ ಕ್ಯಾನ್ ಬಿಲ್ಡ್ ಎ ಬ್ಲಾಕ್ ವರ್ಕ್ ಆ್ಯಂಡ್ ವಿ ವಿಲ್ ಬ್ಯಾಕ್ ಫಿಲ್ ಆ್ಯಂಡ್ ವಿ ಆರ್ ಪ್ರೊವೈಡಿಂಗ್ ಎ ಪೀಸಸ್ ಇದೆ. ಫ್ಲೋರ್ ಪೀಸಸ್ ಎಲ್ಲ ಆಗಿದೆ ಆ್ಯಕ್ಚುಲಿ. ಫ್ಲೋರ್ ಪೀಸಸ್ ಆಗಿದ್ದಾಗ ನಂಗೆ ಎಂಟೈರ್ ಬೌಂಡ್ರಿ ಇರುತ್ತೆ. ಸೊ ಬೌಂಡ್ರಿ ಇದ್ದಾಗ ನಾನು ಫ್ಲೋರ್ ಪೀಸಿ ಮಾಡ್ಕೊಳ್ಳೋದು ಈಸಿ ಇರುತ್ತೆ. ಓಕೆನಾ? ವಾಟ್ ಎವರ್ ಮೇ ಬಿ 100 mm, 80 mm ಅವ್ರ 75 mm, ವಾಟ್ ಎವರ್ ದ ಡ್ರಾಯಿಂಗ್ ಶೋಸ್, ಅಷ್ಟನ್ನ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತೀವಿ. ಬಟ್ ಇದು ಆಗಕ್ಕಿಂತ ಮುಂಚೆ ಫುಟ್ಟಿಂಗಾರು ಆಗಲಿ, ಪಿ ಸಿ ಸಿ ಆರೋ ಆಗಲಿ, ಅಥವಾ ಫ್ಲೋರ್ ಪಿ ಸಿ ಸಿನಾರೋ ಆಗಲಿ, ಮಾಡೋಕ್ಕಿಂತ ಮುಂಚೆ ಒಂದು ಟ್ರೀಟ್ಮೆಂಟ್ ಮಾಡ್ತೀವಿ ಸಾಯಿಲ್ಗೆ, ಆ್ಯಂಟಿ ಟರ್ಮಿಟ್. ಓಕೆ, ಆ್ಯಂಟಿ ಟರ್ಮಿಟ್ ಮೀನ್ಸ್ ಟರ್ಮಿಟ್ ಅಂತಂದರೆ ನಿಮ್ಮ ಯಾವುದು ಈ ಹುಳಗಳೆಲ್ಲ ಬರ್ತಲ್ಲ, ಇನ್ಸೆಕ್ಟ್ಸು ಎದ್ದು ಅದರ ಬರ್ತಲ್ಲ, ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಪ್ರೊವೈಡ್ ಮಾಡೋಂಥದ್ದು ಕೆಮಿಕಲ್ಲು. ಆ ಟ್ರೀಟ್ಮೆಂಟ್ ಬಂದ್ಬಿಟ್ಟು ನಿಮ್ಗೆ ಮೋರ್ ದ್ಯಾನ್ 5 to 10 years ತನಕ ನಿಮಗೆ ಅದು ಲೈಫ್ ಕೊಡುತ್ತೆ. ಈವನ್ ಇಫ್ ಯು ಪ್ರೊವೈಡ್ ಎ ವುಡ್ ಡೋರ್, ನಿಮಗೆ ಎಲ್ಲೋ ಒಂದು ಕಡೆ ಲಿಂಕ್ ಬಂದರೂ ಆ ಗೆದ್ದು ಇಟ್ಕೊತ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಎವ್ರಿವನ್ ಈಸ್ ಗೆಟ್ಟಿಂಗ್? ಆ ಗೆದ್ದು ಇಟ್ಕೊಳ್ಳೋದನ್ನ ಅವಾಯ್ಡ್ ಮಾಡಲಿಕ್ಕೆ ಆ್ಯಂಟಿ ಟರ್ಮಿಟ್ ಟ್ರೀಟ್ಮೆಂಟ್ ಮಾಡ್ತೀವಿ. ಇಟ್ಸ್ ಜಸ್ಟ್ ಎ ಸ್ಪ್ರೇ ಆರ್ ಇಟ್ ಮೈ ಬಿ ಎ ಫ್ಲೋಯಿಂಗ್. ಓಕೆ, 1:20 ratio ಅಂತ ಹೇಳ್ತೀವಿ. 1 liter ಆಫ್ ಆ್ಯಂಟಿ ಟರ್ಮಿಟ್ ಕೆಮಿಕಲ್ಗೆ 20 liter ಆಫ್ ವಾಟರ್ ಮಿಕ್ಸ್ ಮಾಡಿ ಸ್ಪ್ರೆಡ್ ಮಾಡಿಬಿಟ್ಟು ಆಮೇಲೆ ಪಿ ಸಿ ಸಿ ಹಾಕ್ತೀವಿ, ಈವನ್ ಫ್ಲೋರ್ ಇದು ಅಷ್ಟೇ. ಓಕೆನಾ? ಟು ಅವಾಯ್ಡ್ ದ ಟರ್ಮಿಟ್ಸ್.